ಈಗ ವಿಷ್ಣುವರ್ಧನ್ ಅವ್ರ ಜೊತೆ ಕೆಲಸ ಮಾಡಿ ಡ್ಯಾಶ್ ಕಲ್ತ್ರಿ, ನಮ್ಮ ಮೋಸ ಮಾಡಿದ್ರು ಇಲ್ಲ ಇಂಡಸ್ಟ್ರಿಯಲ್ಲಿ. ನಿಷ್ಕರ್ಷ ಅಂತ ಸಿನಿಮಾ ಕನ್ನಡಿಗರ ಪಾಲಿಗೆ ಡ್ಯಾಶ್ ಆಪರೇಷನ್ ಸಕ್ಸಸ್ ಪೇಷಂಟ್ ಡೈಡ್ ಅಂತ. ನಿಷ್ಕರ್ಷ ಸಿನಿಮಾದಲ್ಲಿ ಡ್ಯಾಶ್ ಜಾಸ್ತಿ ಇತ್ತು, ಥ್ರಿಲ್ಲಿಂಗ್ ಜಾಸ್ತಿ ಇತ್ತು. ಆಲ್ ರೈಟ್, ಬಿ ಸಿ ಪಾಟೀಲ್ ರವರಲ್ಲಿ ಡ್ಯಾಶ್ ಜಾಸ್ತಿ ಇದೆ, ಎನರ್ಜಿ. ಸುನಿಲ್ ಕುಮಾರ್ ದೇಸಾಯಿ ಅವರು ಒಬ್ಬ ದೊಡ್ಡ ಡ್ಯಾಶ್ ನಿರ್ದೇಶಕರು. ನಿಷ್ಕರ್ಷ ಒಂದು ದೊಡ್ಡ ಡ್ಯಾಶ್ ಸ್ಯಾಂಡಲ್ವುಡ್ಗೆ. ವೆರೈಟಿ ಫಿಲ್ಮ್, ವೆರೈಟಿ ಫಿಲ್ಮ್. ಡ್ಯಾಶ್ ಇಲ್ಲ ಅಂದರೆ ನಿಷ್ಕರ್ಷ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಬಹುಶಃ ಆ ಬಿಲ್ಡಿಂಗ್ ಇಲ್ಲಾಂದ್ರೆ ನಮ್ಗೆ ನಿಷ್ಕರ್ಷ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಈಗಿನ ಕನ್ನಡ ಚಿತ್ರರಂಗದಲ್ಲಿ ಸುನಿಲ್ ಕುಮಾರ್ ದೇಸಾಯಿ ಸರ್, ಡ್ಯಾಶ್ ಜಾಸ್ತಿ ಇದೆ, ಡ್ಯಾಶ್ ಕಮ್ಮಿ ಇದೆ? ಕಂಟೆಂಟು ಕಡಿಮೆ ಇದೆ, ಗ್ಲಾಮರೈಸೇಷನ್ ಜಾಸ್ತಿ ಇದೆ. ನಿಷ್ಕರ್ಷ ರೀಶೂಟ್ ಮಾಡಿದರೆ ಡ್ಯಾಶ್ ಅದರಲ್ಲಿ ಹೀರೋ ಆಗ್ತಾರೆ. ಬನ್ನಿ ಬನ್ನಿ ಬನ್ನಿ, ಸ್ಪಾಂಟಾನಿಟಿ. ಮತ್ತೆ ರೀಶೂಟ್ ಮಾಡಿದ್ರೆ ಆಕ್ಚುಲಿ ವಿಷ್ಣುವರ್ಧನ್ ಅವರು ಹೀರೋ, ಡ್ಯಾಶ್ ಹೀರೋ ಆಗ್ತಾರೆ. ಅಂದ್ರೆ ಇವತ್ತು ಕತೆ ಕತೆ ಕಥೆನೇ ಹೀರೋ ಆಗತ್ತಾ? ವಾಹ್, ಸ್ಮಾರ್ಟ್ ಆನ್ಸರ್. ಅಂದ್ರೆ ಇವತ್ತು ವಿಷ್ಣು ಸರ್ ಇಲ್ಲ ಅಲ್ಲ, ಸೊ ಹಂಗಾಗಿ ಕಥೆನೇ ಹೀರೋ ನಿಮ್ಮ ಪ್ರಕಾರ? ಓಕೆ ಸರ್, ಈಗಿನ ನಿರ್ದೇಶಕರಲ್ಲಿ ಡ್ಯಾಶ್ ಕಮ್ಮಿ ಇದೆ? ಕಮಿಟ್ಮೆಂಟ್, ಕಮಿಟ್ಮೆಂಟ್. ಓಕೆ, ಬಿ ಸಿ ಪಾಟೀಲ್ರು ಡ್ಯಾಶ್ನ ಜಾಸ್ತಿ ಮಾಡ್ಕೊಬೇಕು. ತಾಳ್ಮೆಯನ್ನು, ಡ್ಯಾಶ್ ಇಲ್ಲ ಅಂದರೆ ನೀವು ಸಿನಿಮಾನೇ ಮಾಡಲ್ಲ. ವೆರೈಟಿ ಸಬ್ಜೆಕ್ಟ್ ಸಿಗದೆ ಇದ್ರೆ ಸಿನಿಮಾನೇ ಮಾಡಲ್ಲ. ನಿಷ್ಕರ್ಷದಿಂದ ಡ್ಯಾಶ್ ಎಕ್ಸ್ಪೆಕ್ಟ್ ಮಾಡಿದ್ರಿ? ಭಾಳ ದುಡ್ಡು ನಿರೀಕ್ಷೆ ಮಾಡಿದ್ವಿ, ಡ್ಯಾಶ್ ಆಗೋಯ್ತು. ಒಂದು ಮಾತು ಹೇಳಿದರು, ಆಪರೇಷನ್ ಸಕ್ಸಸ್ ಪೇಷಂಟ್ ಡೈಡ್ ಅಂತ. ಸೊ ಪಿಕ್ಚರ್ ಗೆದ್ದು ಬಟ್ ಕಲೆಕ್ಷನ್ ಯಾರ್ಯಾರ್ದೋ ಪಾಲಾಗೋಯ್ತು. ಯಾಕೆ ಇದ್ರ ಮೇಲೆ ಒಂದು ಸ್ವಲ್ಪ ಬೆಳಕು? ಇಲ್ಲ, ನಮಗೆ ಗೊತ್ತಿರಲಿಲ್ಲ, ನಮಗೆ ಅನುಭವ ಇರಲಿಲ್ಲ ಯಾವುದರಲ್ಲಿ. ಪಿಕ್ಚರ್ ನಿರ್ಮಾಣದಲ್ಲಿ ತೊಂದರೆ ಆಗಲಿಲ್ಲ ನಮಗೆ. ನಾವು ಇನ್ ಟೈಮ್ ಮಾಡಿದ್ವಿ, ಮೇದಲ್ಲಿ ಸ್ಟಾರ್ಟ್ ಮಾಡಿ ಡಿಸೆಂಬರ್ಗೆ ಪಿಕ್ಚರ್ ರಿಲೀಸ್ ಮಾಡಿದ್ವಿ. ಬಟ್ ಬಿಸ್ನೆಸ್ ನಮ್ಗೆ ಗೊತ್ತಿಲ್ಲ, ಸಿನಿಮಾ ಯಾವ ಥರ ಏನು ಅಂತ. ಭಾಳ ದೊಡ್ಡ ಪಿಕ್ಚರ್ ಮಾಡಿ ಭಾಳ ನಿರೀಕ್ಷೆ ಇಟ್ಕೊಂಡು ಜನ ಒಪ್ಪಿದಂಥ ಸಿನಿಮಾ, 106 ದಿವಸ ಓಡಿದಂಥ ಸಿನಿಮಾ ಕೊನೆಗೆ ನಮಗೆ ಕೈ ಕಸ್ತದೆ. ಅದು ನಮಗೆ ವ್ಯವಹಾರ ಗೊತ್ತಿಲ್ಲದೆ ನಮಗೆ ಮೋಸ ಮಾಡಿದ್ವಿ ಇಲ್ಲ ಇಂಡಸ್ಟ್ರಿಯಲ್ಲಿ. ಸೊ ಹಿಂಗಾಯಿತು. ಈಗ ವಿಷ್ಣುವರ್ಧನ್ ಅವ್ರ ಜೊತೆ ಕೆಲಸ ಮಾಡಿ ಡ್ಯಾಶ್ ಕಲ್ತ್ರಿ, ಶಿಸ್ತು. ಸುಮನ್ ನಗರ್ಕರ್ ಅವರು ಈ ಸಿನಿಮಾಗೆ ಡ್ಯಾಶ್, ರಿಯಲ್ ಹೀರೋಯಿನ್. ಹೀರೋಯಿನ್ ನಿಷ್ಕರ್ಷ ಅಂತ ಸಿನಿಮಾ ಕನ್ನಡಿಗರ ಪಾಲಿಗೆ ಡ್ಯಾಶ್ ಒಂದು ಇನ್ಸ್ಪೈರಿಂಗ್ ಮೈ ಮೂವಿ. ನಿಷ್ಕರ್ಷ ನಿಮ್ಮ ಜೀವನದಲ್ಲಿ ಇರಲಿಲ್ಲ ಅಂದರೆ ನಿಮಗೆ ಡ್ಯಾಶ್ ಸಿಗ್ತಾ ಇತ್ತು? ನನಗೆ ಸಿನಿಮಾ ರಂಗದಲ್ಲೇ ಇರ್ತಿರ್ಲಿಲ್ಲ. ಹೌದಾ? ಡ್ಯಾಶ್ ಸಿಗ್ತಾ ಇತ್ತಂದ್ರೆ ಡ್ಯಾಶಲ್ಲಿ ಒಂದು ಪದ ಕೂಡಿಸ್ಬೇಕು. ನಿಷ್ಕರ್ಷ ನಿಮ್ಮ ಜೀವನದಲ್ಲೇ ಇರಲಿಲ್ಲ ಅಂದರೆ ನಿಮಗೆ ಡ್ಯಾಶ್ ಸಿಗ್ತಾ ಇತ್ತು? ಪೊಲೀಸ್ ಇಲಾಖೆ ಕಂಟಿನ್ಯೂ ಆಗ್ತಿತ್ತು. ಕೊನೆಯದಾಗಿ, ನಿಷ್ಕರ್ಷ ಅವತ್ತು 106 ದಿನ ಓಡ್ತು, 2019 ಡ್ಯಾಶ್ ದಿನ ಓಡುತ್ತೆ? ಸುಮಾರಷ್ಟು ದಿನ ಓಡುತ್ತೆ, ಸುಮಾರಷ್ಟು ದಿನ ಸುಮಾರಷ್ಟು. ಅದಕ್ಕೆ ಒಂದು ನಂಬರ್ ಅಂತ ಲೆಕ್ಕ ಹಾಕಲ್ಲ ನೀವು? ಈಗ ರಿಯಾಕ್ಷನ್ ನೋಡೋಣ. ಈಗ ಕಾಂಪಿಟೇಷನ್ ಇದೆ ಅಲ್ಲ, ಬೇರೆ ಬೇರೆ ಫಿಲ್ಮ್ನಲ್ಲಿ ಯಾವ ರೀತಿ ಅದನ್ನು ಎಕ್ಸೆಪ್ಟ್ ಮಾಡ್ಕೋತಾರೆ ಟೆಕ್ನಿಕಲಿ. ಆಲ್ರೈಟ್, ಸೊ ಅಲ್ಲಿಗೆ ನಿಮ್ಮದು ಡ್ಯಾಶಿಂಗ್ ಪ್ರಶ್ನೆ ಮುಗೀತು. ಇವಾಗ ನೋಡೋಣ ನಮ್ಮ ಆಡಿಯನ್ಸು ನಿಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಡ್ಯಾಶಿಂಗ್ ಆಗಿ ಉತ್ತರನ ಕೊಟ್ಟಿದ್ದೀರಾ ಅಂತ. ಬರೀಪ್ಪ, ನಮ್ಮ ಆಡಿಯನ್ಸ್ ಎಷ್ಟು ಜನ ಕನಸು ನಮ್ಮ ಬಿ ಸಿ ಪಾಟೀಲ್ ಸಾಹೇಬ್ರು ಉರ್ಫ್ ಕೌರವ ಅವರು ಚೆನ್ನಾಗಿ ಡ್ಯಾಶಿಂಗ್ ಆಗಿ ಉತ್ತರ ಕೊಟ್ಟರು ಅಂತ. ಎಷ್ಟು ಜನ ಕನಸುತ್ತೆ ನಮ್ಮ ದೇಸಾಯಿ ಸಾಹೇಬ್ರು ಚೆನ್ನಾಗಿ ಉತ್ತರ ಕೊಟ್ಟರು ಅಂತ? ಏ ಜಾಸ್ತಿ ಚಪ್ಪಾಳೆ ಇಲ್ಲಿ ಬಂತು ಸರ್, ಅವ್ರಿಗೆಲ್ಲ ಚಾನ್ಸ್ ಕೊಡ್ತೀನಿ ಆ್ಯಕ್ಟಿಂಗಲ್ಲಿ ಅಂತ ಹೇಳಿ ಸರ್, ನಿಮ್ಗಡೆ ಓಡಿರ್ತಾರೆ. ಬಟ್ ಸ್ಟಿಲ್ ಕೌರವ ಅವ್ರಿಗೆ ಇವಾಗ ಬಸವ ಬಂದರು. ಥ್ಯಾಂಕ್ ಯು. ನನ್ನ ಹೆಸರೇ ಬಸವ. ಹೌದಾ? ಬಸವನಗೌಡ. ಬಸ್ ನೋಡಿದ್ರೆ ನಮ್ಮ ಮನೆ ದೇವರು ಬಸವಣ್ಣ ನೋಡಿ. ಇದು ಕಾಕತಾಳಿಯ ಅಲ್ಲಿಗೆ ಗ್ರೀನ್ ಹೌಸ್ ಕಡೆಯಿಂದ ನಿಮಗೆ ಬಸವ ನಿಮ್ಮ ಹೆಸರಲ್ಲಿ. ಬಸವಣ್ಣ ಕೈ ಬಿಟ್ಟಿಲ್ಲ ಅಂತ. ಬಿಟ್ಟಿಲ್ಲ, ನೀವು ಅದನ್ನ ಕೈ ಬಿಡಬೇಡಿ ಅಂದರೆ ಬಸವಣ್ಣನ. ಇಟ್ಕೊಂಡಿದ್ದಾನೆ ಕೈ ಹೊಟ್ಟೆಗೆ, ಅವನು ಕಚ್ಚಾಕೋ, ಕಚ್ಚಿಬಿಟ್ಟೆ ನಾ ಕೈ. ಎಲ್ಲಿ ಅವಶ್ಯಕತೆ ಇದೆಯೋ ಯಾವ ಅಡುಗೆಗೆ ಏನು ಹಾಕಬೇಕೋ ಅಷ್ಟು ಹಾಕೋದು ನಿಮ್ಗೆ ರೂಢಿ. ಸೊ ಅದನ್ನೇ ಮಾಡ್ತೀರಿ.
ಮತ್ತೊಮ್ಮೆ ನಿಷ್ಕರ್ಷ ಮಾಡೋಕ್ಕಾಗಲ್ಲ. ಅದು ಮಾಡಿದರೆ ದೇಸಾಯಿಯವರೇ ಮಾಡಬೇಕು ಹೊರತು ಬೇರೆ ಯಾರ ಕಡೆಯಿಂದ ಸಾಧ್ಯ ಇಲ್ಲ.